ಇನ್ನು ಕೆಂಪೇಗೌಡ ಜಯಂತಿ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದೆಯಾ? ಆಹ್ವಾನ ಪತ್ರಿಕೆಯಲ್ಲಿ ಪ್ರಮುಖ ನಾಯಕರ ಹೆಸರಿಗೆ ಕೋ ಕೊಡಲಾಗಿದೆ, ಹೀಗಾಗಿ ಈ ರೀತಿಯಾಗಿರುವಂತಹ ಒಂದು ಪ್ರಶ್ನೆ ಎತ್ತಿದೆ. ಸರ್ಕಾರದ ನಡೆಗೆ ರಾಜ್ಯ ಒಕ್ಕಲಿಗ ಸಂಘ ಈಗ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ತಿಂಗಳ 27ರಂದು ಕೆಂಪೇಗೌಡ ಜಯಂತಿ ನಡೆಯುತ್ತೆ. ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಕೆಂಪೇಗೌಡ ಜಯಂತಿಯನ್ನ ಆಯೋಜನೆ ಮಾಡಲಾಗುತ್ತೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಒಕ್ಕಲಿಗ ಪ್ರಮುಖ ನಾಯಕರ ಹೆಸರನ್ನ ಈಗ ಆಹ್ವಾನ ಪತ್ರಿಕೆಯಲ್ಲಿ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಹಾಲಿ ರಾಜ್ಯಸಭಾ ಸದಸ್ಯ ಆಗಿರುವಂತಹ ಎಚ್ ಡಿ ದೇವೇಗೌಡರ ಹೆಸರನ್ನ, ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಹೆಸರನ್ನ ಕೈ ಸರ್ಕಾರ ಕೈಬಿಟ್ಟಿದೆ. ಆಹ್ವಾನ ಪತ್ರಿಕೆಯಲ್ಲಿ ಇಬ್ಬರ ಹೆಸರನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಹಾಕಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರದ ನಡೆಗೆ ಒಕ್ಕಲಿಗ ಸಂಘ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಒಂದು ಸೇಡಿನ ರಾಜಕಾರಣ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಒಕ್ಕಲಿಗ ಪರಮೋಚ್ಚ ನಾಯಕರಿಗೆ ಕಾಂಗ್ರೆಸ್ ಈಗ ಅಪಮಾನವನ್ನು ಮಾಡಿದ್ಯಾ? ಸರ್ಕಾರ ರಾಜ್ಯದ ಎಲ್ಲ ರಾಜ್ಯಸಭಾ ಸದಸ್ಯರ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಣ ಮಾಡಲಾಗಿದೆ, ಆದರೆ ದೇವೇಗೌಡರು ಕುಮಾರಸ್ವಾಮಿಯವರ ಹೆಸರನ್ನ ಕೈಬಿಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ದ್ವೇಷದ ರಾಜಕಾರಣಕ್ಕೆ ಮುಂದಾದ್ರ ಕೈ ಒಕ್ಕಲಿಗ ನಾಯಕರು ಅನ್ನುವಂಥ ಪ್ರಶ್ನೆ ಇದೀಗ ಎದ್ದಿರೋದು. ದ್ವೇಷದ ರಾಜಕಾರಣವನ್ನು ಈ ಮೂಲಕ ಮಾಡ್ತಿದ್ದಾರಾ ಅನ್ನುವಂಥದ್ದು, ದ್ವೇಷದ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಒಕ್ಕಲಿಗ ನಾಯಕರಿಗೆ ಈಗ ಕಾಂಗ್ರೆಸ್ ಅಪಮಾನವನ್ನು ಮಾಡಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಎಲ್ಲ ರಾಜ್ಯಸಭಾ ಸದಸ್ಯರ ಹೆಸರನ್ನು ಮುದ್ರಣ ಮಾಡಲಾಗಿದೆ, ಆದರೆ ಇದರಲ್ಲಿ ದೇವೇಗೌಡರ ಹೆಸರನ್ನು ಮುದ್ರಣ ಮಾಡಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಇಲ್ಲಿ ಮುದ್ರಣವನ್ನು ಮಾಡಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಆರೋಪ ಕೇಳಿಬಂದಿದೆ. ಇನ್ನು ಕೆಂಪೇಗೌಡ ಜಯಂತಿ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದೆಯಾ? ಆಹ್ವಾನ ಪತ್ರಿಕೆಯಲ್ಲಿ ಪ್ರಮುಖ ನಾಯಕರ ಹೆಸರಿಗೆ ಕೋ ಕೊಡಲಾಗಿದೆ, ಹೀಗಾಗಿ ಈ ರೀತಿಯಾಗಿರುವಂಥ ಒಂದು ಪ್ರಶ್ನೆ ಎತ್ತಿದೆ. ಸರ್ಕಾರದ ನಡೆಗೆ ರಾಜ್ಯ ಒಕ್ಕಲಿಗ ಸಂಘ ಈಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ತಿಂಗಳ 27ರಂದು ಕೆಂಪೇಗೌಡ ಜಯಂತಿ ನಡೆಯುತ್ತೆ. ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಕೆಂಪೇಗೌಡ ಜಯಂತಿಯನ್ನ ಆಯೋಜನೆ ಮಾಡಲಾಗುತ್ತೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಒಕ್ಕಲಿಗ ಪ್ರಮುಖ ನಾಯಕರ ಹೆಸರನ್ನ ಈಗ ಆಹ್ವಾನ ಪತ್ರಿಕೆಯಲ್ಲಿ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಹಾಲಿ ರಾಜ್ಯಸಭಾ ಸದಸ್ಯ ಆಗಿರುವಂತಹ ಎಚ್ ಡಿ ದೇವೇಗೌಡರ ಹೆಸರನ್ನ, ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಹೆಸರನ್ನ ಕೈ ಸರ್ಕಾರ ಕೈಬಿಟ್ಟಿದೆ. ಆಹ್ವಾನ ಪತ್ರಿಕೆಯಲ್ಲಿ ಇಬ್ಬರ ಹೆಸರನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಹಾಕಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರದ ನಡೆಗೆ ಒಕ್ಕಲಿಗ ಸಂಘ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಒಂದು ಸೇಡಿನ ರಾಜಕಾರಣ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಒಕ್ಕಲಿಗ ಪರಮೋಚ್ಚ ನಾಯಕರಿಗೆ ಕಾಂಗ್ರೆಸ್ ಈಗ ಅಪಮಾನವನ್ನು ಮಾಡಿದ್ಯಾ? ಸರ್ಕಾರ ರಾಜ್ಯದ ಎಲ್ಲ ರಾಜ್ಯಸಭಾ ಸದಸ್ಯರ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಣ ಮಾಡಲಾಗಿದೆ, ಆದರೆ ದೇವೇಗೌಡರು ಕುಮಾರಸ್ವಾಮಿಯವರ ಹೆಸರನ್ನ ಕೈಬಿಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ದ್ವೇಷದ ರಾಜಕಾರಣಕ್ಕೆ ಮುಂದಾದ್ರ ಕೈ ಒಕ್ಕಲಿಗ ನಾಯಕರು ಅನ್ನುವಂಥ ಪ್ರಶ್ನೆ ಇದೀಗ ಎದ್ದಿರೋದು. ದ್ವೇಷದ ರಾಜಕಾರಣವನ್ನು ಈ ಮೂಲಕ ಮಾಡ್ತಿದ್ದಾರಾ ಅನ್ನುವಂಥದ್ದು, ದ್ವೇಷದ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಒಕ್ಕಲಿಗ ನಾಯಕರಿಗೆ ಈಗ ಕಾಂಗ್ರೆಸ್ ಅಪಮಾನವನ್ನು ಮಾಡಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಎಲ್ಲ ರಾಜ್ಯಸಭಾ ಸದಸ್ಯರ ಹೆಸರನ್ನು ಮುದ್ರಣ ಮಾಡಲಾಗಿದೆ, ಆದರೆ ಇದರಲ್ಲಿ ದೇವೇಗೌಡರ ಹೆಸರನ್ನು ಮುದ್ರಣ ಮಾಡಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಇಲ್ಲಿ ಮುದ್ರಣವನ್ನು ಮಾಡಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಆರೋಪ ಕೇಳಿ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.